ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ಟೈಮು ಕರೆಕ್ಟಾಗಿ 9:58. ನಿಮಗೆಲ್ಲ ಗೊತ್ತು, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಂಥ ಟೈಮ್, ಇಂಡಿಯನ್ ಸಿನಿಮಾ ವೆಯ್ಟ್ ಮಾಡ್ತಾ ಇದ್ದಂತಹ ಮೂಮೆಂಟ್ ಇದು. ಈ ಟೈಮ್ ಇದು ಎಲ್ಲಿಗೋಗಿ ಸ್ಟಾರ್ಟ್ ಆಗುತ್ತೆ? ಆ್ಯಕ್ಚುಲಿ ಇದು ಫಸ್ಟೇ ಇದು ನನಗೆ ಅನಿಸ್ದಂಗೆ ಸಿನಿಮಾ ರಿಲೀಸ್ ಆಗ್ತಿರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ 10th ತಾರೀಕು 4 ತಿಂಗಳು 2025, ಅದೇ ಏಪ್ರಿಲ್ ಮಂತಲ್ಲಿ ಬರ್ತಾ ಇದ್ದಾರೆ. ಟಾಕ್ಸಿಕೇಟಿಂಗ್ ದ ವರ್ಲ್ಡ್ ಆನ್ ಏಪ್ರಿಲ್ 2025 ರಿಲೀಸ್ ಡೇಟ್ ಸಮೇತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನಾಟ್ ಓನ್ಲಿ ಟೈಟಲ್ ರಿವೀಲ್, ಟೈಟಲ್ ಟಾಕ್ಸಿಕ್ ಒಂಥರ ಸ್ಟೈಲಿಶ್ ಆಗಿದೆ ಟೈಟಲ್ಲು. ಈ ಪ್ರೆಸೆಂಟೇಷನ್ ಇದೆಯಾ, ಒಂದು ಏನಂದರೆ ಒಂಥರ ವೆಲ್ ಪ್ರಿಪೇರ್ಡ್ ಪ್ರೆಸೆಂಟೇಷನ್ ಆಫ್ ಟೈಟಲ್ ರಿವೀಲಿಂಗ್ ಅಂತ ಹೇಳ್ಬೋದು. ಇದು ಹಾಲಿವುಡ್ ರೇಂಜಿಗಿದೆ ಪ್ರಿಪೇರ್ ಆಗಿರೋದು, ಮತ್ತು ಪ್ರೆಸೆಂಟೇಷನ್ ಕೊಟ್ಟಿರೋ ರೀತಿ. ಬಾಲಿವುಡ್ ಅವರು ಚೂರು ಕಂಗಾಲಾಗೋದಂತೂ ಖಂಡಿತ ಈ ಟೈಟಲ್ ನೋಡಿ. ಆ್ಯಂಡ್ ರಾಕಿಂಗ್ ಸ್ಟಾರ್ ಯಶ್ ಅವರ ಸ್ಟೈಲು ಈ ಒಂದು ಪಿಕ್ಚರಲ್ಲಿ ಕಾಣಿಸ್ತಾ ಇದೆ. ಸಿಗರೆಟ್ ಕಚ್ಕೊಂಡಿದ್ದಾರೆ, ದಪ್ಪ ಮೀಸೆ ಇದೆ, ಸೇಮ್ ಅದೇ ಕೂದಲು ಗಡ್ಡ ಅದು ಕಂಟಿನ್ಯೂ ಮಾಡಿದ್ದಾರೆ ಆ ಸ್ಟೈಲು. ಮತ್ತು ಕೈಯಲ್ಲಿ ಗನ್ ಇದೆ, ಆ್ಯಂಡ್ ಆಲ್ಸೋ ಅದು ಹಳೇ ಕಾಲದ ಗನ್. ಈಗೇನು ಹಿಡ್ಕೊಂಡಿದ್ದಾರೆ ಓಲ್ಡ್ ಟೈಪ್ ಆಫ್ ಗನ್ ಅದು, ಅಂದರೆ ಈಗಲೂ ಹೊಸ ಮಾಡಲಲ್ಲೂ ಈ ಥರದ ಗನ್ಗಳು ಬರ್ತಿದೆ, ಬಟ್ ಸ್ಟಿಲ್ ಅದು ಹಳೇ ಕಾಲದ ಗನ್ ಅಂತ ಅನಿಸುತ್ತೆ. ಇಲ್ಲಿ ಯಾವುದೇ ಒಂದು ಫೋಟೋ ಆಗಲಿ ಏನೂ ಇವರು ತೋರಿಸಿಲ್ಲ, ಒಂದು ಲುಕ್ಕು ಗಿಕ್ಕು ಏನೂ ಬಿಟ್ಟಿಲ್ಲ ಕರೆಕ್ಟಾಗಿ, ಬಟ್ ಟೈಟಲ್ ಮಾತ್ರ ಬಿಟ್ಟಿದ್ದಾರೆ. ಗೀತು ಮೋಹನ್ದಾಸ್ ಮುಂಚೆಯಿಂದಲೂ ಚರ್ಚೆ ಆಗ್ತಾನೆ ಇತ್ತು, ಲೇಡಿ ಡೈರೆಕ್ಟರ್ ಅಂತೆ, ನೆಕ್ಸ್ಟ್ ಸಿನಿಮಾ ಮಾಡ್ತಿರೋದು ಯಶ್ ಅವರಿಗೆ ಹಂಗೆ ಹಿಂಗೆ ಅಂತ ಒಂದಷ್ಟು ವಿಷಯ ಇತ್ತು. ಫೈನಲಿ ಕನ್ಫರ್ಮ್ ಆಯಿತು, ಗೀತು ಮೋಹನ್ದಾಸ್ ಇಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಂತ ಒಂದು ಇಲ್ಲಿದೆ, ಇಲ್ಲಿ ಅದನ್ನು ಏನು ಪ್ರೆಸೆಂಟ್ ಮಾಡ್ತಿರ್ತಾರೆ ಅಥವಾ ಇದನ್ನು ಏನು ಪ್ರೆಸೆಂಟೇಷನ್ ರೆಡಿ ಮಾಡ್ತಿರ್ತಾರೆ, ಸೊ ಅವರ ಒಂದು ಟೀಮ್ ಇರ್ಬೋದು. ಮಾನ್ಸ್ಟರ್ ಅನ್ನೋದು ಸ್ಟಿಲ್ ಇಲ್ಲಿ ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಇವರು. ಆ್ಯಂಡ್ ಆಲ್ಸೋ ಡೈರೆಕ್ಟರ್ ಹೆಸರು ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ, ಗೀತು ಮೋಹನ್ದಾಸ್ ಫಿಲ್ಮ್, ಲೇಡಿ ಡೈರೆಕ್ಟರ್ ಇರಲಿ. ಇನ್ನೇನು ಹೇಳೋಕ್ಕಾಗಲ್ಲ ಇದ್ರ ಬಗ್ಗೆ. ನೆಕ್ಸ್ಟ್ ಅಪ್ಕಮಿಂಗ್ ಇನ್ನು ಮುಂದಿನ ದಿವಸಗಳಲ್ಲಿ ಇವರು ಇನ್ನೂ ಏನೇನು ನಮಗೆ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ, ನಾನಂತೂ ಎಕ್ಸೈಟಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಕ್ವಶನ್ ಮಾರ್ಕ್ ಹಾಕಿದ್ರು ಟೈಟಲ್ ಅನೌನ್ಸ್ಮೆಂಟ್ ಲೋಡೆಡ್ ಅಂತ ಬಂದಿದೆ, ಈಗ ಲೋಡಿಂಗ್ ಅಂತ ಇತ್ತು ಲೋಡೆಡ್ ಅಂತ ಬಂದಿದೆ. ಆಲ್ ದ ಬೆಸ್ಟ್ ರಾಕಿಂಗ್ ಸ್ಟಾರ್ ಅವರಿಗೆ. ಒಂದು ಎಕ್ಸ್ಪೆಕ್ಟೇಷನ್ನು ನಿಮ್ಮ ಸಿನಿಮಾಗಳು ಅಂತಂದರೆ ಒಂದು ಬೇರೆಯೇ ಲೆವೆಲಲ್ಲಿ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿಬಿಟ್ಟಿದೆ ಇವತ್ತು. ಆ ಎಕ್ಸ್ಪೆಕ್ಟೇಷನ್ನ ಆ ಲೆವೆಲ್ ಆ ಪೀಕಲ್ಲಿರುವಂಥ ಎಕ್ಸ್ಪೆಕ್ಟೇಷನ್ಸ್ನ ನೀವು ಫುಲ್ಫಿಲ್ ಮಾಡ್ತೀರಿ, ಅದನ್ನು ಉಳಿಸ್ಕೋತೀರಿ ಅನ್ನೋ ಎಲ್ಲ ರೀತಿಯಾದ ನಂಬಿಕೆ ನಮಗಿದೆ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಸಿನಿಮಾ ಟೈಟಲ್ ಟಾಕ್ಸಿಕ್.